वेलकम बैक टू अवर चैनल शुभ नोडी कन्नड व्लॉग्स नानु सुनीता सो इवत्तु एन वीडियो मार्तिदीनि अंत अन्कोंता इदीरा इवत्तु वेट लॉस रेसिपी जोते नानु मुंदेगे बंदिदीनि ಈಗ ಲಾಕ್ ಡೌನ್ ಇದೆ ಎಲ್ಲರೂ ಮನೆಯಲ್ಲೇ ಇರ್ತೀವಿ ಇಷ್ಟು ದಿನ ಅಂದರೆ ಟೈಮ್ ಇಲ್ದೇ ಇರೋ ವರ್ಕೌಟ್ ಮಾಡೋಕ್ಕಾಗದೇ ಇರೋರು ಈಗ ಟೈಮ್ ಸಿಗುತ್ತೆ ಆರಾಮಾಗಿ ವೆಯ್ಟ್ ಲಾಸ್ ಮಾಡ್ಕೊಬೋದು ಅದಕ್ಕೆ ಇವಾಗ ಒಂದು ಸ್ವಲ್ಪ ಯೋಚನೆ ಮಾಡಬೇಕಲ್ವಾ ನಾವೇನಾದರೂ ಸ್ವಲ್ಪ ಡಯೆಟ್ ಹೆಲ್ದಿ ಡಯೆಟ್ನ ಫಾಲೋ ಮಾಡಿ ಸ್ವಲ್ಪ ವೆಯ್ಟ್ ರೆಡ್ಯೂಸ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ತೀವಿ ಡೆಫಿನೆಟ್ ಆಗಿ ಸೊ ಅದಕ್ಕೆ ನಾನು ಇವತ್ತು ಎರಡು ವೆಯ್ಟ್ ಲಾಸ್ ರೆಸಿಪಿ ಜೊತೆ ನಿಮ್ಮ ಮುಂದೆಗೆ ಬಂದಿದ್ದೀನಿ ಅದು ಯಾವ್ದ್ಯಾವ್ದು ಅಂದರೆ ಒಂದು ಬ್ರೆಡ್ ಆಮ್ಲೆಟ್ ಹಾಗೆ ಇನ್ನೊಂದು ಓಟ್ಸ್ ಉಪ್ಮಾ ನಾನಿವತ್ತು ಈ ಟೂ ರೆಸಿಪೀಸ್ನ ಹೇಗೆ ಮಾಡೋದು ನನ್ನ ಸ್ಟೈಲಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ ಈ ಎರಡೂ ರೆಸಿಪೀಸ್ ಕೂಡ ವೆಯ್ಟ್ ಲಾಸ್ಗೆ ಹೆಲ್ಪ್ ಆಗುತ್ತೆ ಹಾಗೆ ತುಂಬಾ ಟೇಸ್ಟಿಯಾಗಿ ಕೂಡ ಇರುತ್ತೆ 100% ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಟೇಸ್ಟಿಯಾಗಿರೋ ಫುಡ್ ತಿಂತ ವೆಯ್ಟ್ ಲಾಸ್ ಮಾಡಬೇಕು ನಮ್ಮ ಗೋಲ್ ಏನು ವೆಯ್ಟ್ ಲಾಸ್ ಆಗಬೇಕು ಹಾಗೆ ಟೇಸ್ಟಿಯಾಗಿರೋ ಫುಡ್ ಕೂಡ ತಿನ್ಬೇಕು ಈ ರೀತಿಯಾದ ಫುಡ್ ಆಪ್ಷನ್ಸ್ನ ನಾವು ಇಟ್ಕೊಂಡ್ರೆ ಟೇಸ್ಟಿಯಾಗಿರೋದು ತಿನ್ಬೋದು ಹಾಗೇನೆ ವೆಯ್ಟ್ ಲಾಸ್ ಕೂಡ ಆಗ್ಬೋದು ಯಾಕೆ ಇನ್ನು ಲೇಟ್ ಅಲ್ವಾ ವಿಡಿಯೋ ನೋಡೋಣ ಬಟ್ ಅದಕ್ಕೂ ಮುಂಚೆ ನೀವಿನ್ನು ನನ್ನ ವಿಡಿಯೋಸ್ ನೋಡಿಲ್ಲ ಅಂದ್ರೆ ನನ್ನ ಎಲ್ಲ ವಿಡಿಯೋಸ್ ಒಂದ್ಸಲಿ ನೋಡಿ ನಿಮ್ಗೆ ಇಷ್ಟ ಆದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿದ್ರೆ ನನ್ನ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮ್ಗೆ ನೋಟಿಫಿಕೇಶನ್ಸ್ ಬರುತ್ತೆ ಮಿಸ್ ಆಗ್ತೀನಿ ನನ್ನ ಎಲ್ಲ ವಿಡಿಯೋಸ್ ನ ನೋಡ್ಬೋದು ಓಕೆ ಹಾಗಾದ್ರೆ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ಈಗ ಫಸ್ಟ್ ಓಟ್ಸ್ ಉಪ್ಮಾ ಮಾಡ್ಕೊಳ್ಳೋಕ್ಕೆ ನಾನು ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ಬಿಸಿ ಆದ ತಕ್ಷಣ ಇದಕ್ಕೆ 1 ಕಪ್ ಅಷ್ಟು ಓಟ್ಸ್ ನ ಹಾಕೊಂತಾ ಇದೀನಿ ಇದನ್ನ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೊಂಬೇಕು ಜಾಸ್ತಿ ಹೊತ್ತೇನ್ ರೋಸ್ಟ್ ಮಾಡೋ ಅವಶ್ಯಕತೆ ಇಲ್ಲ ಒಂದು 5 ಮಿನಿಟ್ಸ್ ನಾವು ಇದನ್ನ ರೋಸ್ಟ್ ಮಾಡ್ಕೊಂಡ್ರೆ ಗಮ್ ಅಂತ ಸ್ಮೆಲ್ ಬರುತ್ತೆ ಆಮೇಲೆ ನಾನು ಇನ್ನೊಂದು ಬಾಣಲಿ ತಗೊಂಡು ಇದಕ್ಕೆ ಸ್ವಲ್ಪ ಆಯಿಲ್ ನ ಹಾಕೊಂತಾ ಇದೀನಿ ಈಗ ಇದಕ್ಕೆ ಸ್ವಲ್ಪ ಸಾಸಿವೆ ಜೀರಿಗೆ ಮತ್ತೆ ಸ್ವಲ್ಪ ಉದ್ದಿನ ಬೇಳೆನ ಆಡ್ ಮಾಡ್ಕೊಂತಾ ಇದೀನಿ ಹಾಗೆ ಇದಕ್ಕೆ ಹಸಿ ಮೆಣಸಿನಕಾಯಿ ಮತ್ತೆ ಕರ್ಬೇವಿನ ಸೊಪ್ಪನ್ನು ಕೂಡ ಆಡ್ ಮಾಡ್ಕೊಂತಾ ಇದೀನಿ ಇದೊಂದು ಚೂರು ಫ್ರೈ ಆದಮೇಲೆ ಇದಕ್ಕೆ ಸ್ವಲ್ಪ ಈರುಳ್ಳಿ ಹಾಗೆ ಸ್ವಲ್ಪ ಟೊಮ್ಯಾಟೊ ಇದು ಒಂಚೂರು ಚೆನ್ನಾಗಿ ಫ್ರೈ ಆಗಬೇಕು ಇದೊಂಚೂರು ಫ್ರೈ ಆಗಿ ಆದಮೇಲೆ ಇದಕ್ಕೆ ಚಿಕ್ಕ ಚಿಕ್ಕದಾಗಿ ಚಾಪ್ ಮಾಡಿ ಇಟ್ಕೊಂಡಿರೋ ಎಲ್ಲ ವೆಜಿಟೇಬಲ್ಸ್ನು ನಾವು ಆ್ಯಡ್ ಮಾಡ್ಕೊಬೋದು ಇದಕ್ಕೆ ಸ್ವಲ್ಪ ಅರಶಿನ ಹಾಕ್ಕೊಂತಾ ಇದೀನಿ ಈಗ ಇದಕ್ಕೆ ಕ್ಯಾರೆಟ್ ಮತ್ತು ಬೀನ್ಸನ್ನು ಚಿಕ್ಕ ಚಿಕ್ಕದಾಗಿ ಚಾಪ್ ಮಾಡಿ ಇಟ್ಕೊಂಡಿರೋ ಬೀನ್ಸ್ ಮತ್ತು ಕ್ಯಾರೆಟ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಈ ರೀತಿ ಸಣ್ಣಗೆ ಕಟ್ ಮಾಡಿದರೆ ಏನಂದರೆ ಬೇಗ ಬಾಯ್ಲ್ ಆಗುತ್ತೆ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಸಾಲ್ಟ್ನ ಹಾಕಿ ಚೆನ್ನಾಗಿ ಕಲಸ್ಕೊಂಡು ಲಿಡ್ನ ಕ್ಲೋಸ್ ಮಾಡಿ ಚೆನ್ನಾಗಿ ಕುಕ್ ಮಾಡ್ಕೊಬೇಕು ಈಗ ಇದಕ್ಕೆ 1 ಕಪ್ ಅಷ್ಟು ನೀರನ್ನ ಹಾಕ್ಕೊತಾ ಇದ್ದೀನಿ 1 ಕಪ್ ಓಟ್ಸ್ಗೆ 1 ಕಪ್ ನೀರು ಸರಿ ಹೋಗುತ್ತೆ ಇದು ಚೆನ್ನಾಗಿ ಬಾಯ್ಲ್ ಆಗಲಿ ಹಾಗೆ ಎಲ್ಲ ಕ್ಯಾರೆಟು ಮತ್ತು ಬೀನ್ಸ್ ಎಲ್ಲ ಚೆನ್ನಾಗಿ ಕುಕ್ ಆಗಬೇಕು ಈಗ ನೋಡಿ ಎಲ್ಲ ಚೆನ್ನಾಗಿ ಕುಕ್ ಆಗಿದೆ ಈಗ ಇದಕ್ಕೆ ಓಟ್ಸ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಫ್ರೈ ಮಾಡಿ ಇಟ್ಕೊಂಡಿರ್ತೀವಲ್ವ ಆ ಓಟ್ಸ್ನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಕಲಸ್ಕೊಬೇಕು ಈಗ ಈ ನೀರೇನಿದೆ ಇದೆಲ್ಲ ಅಬ್ಸಾರ್ಬ್ ಮಾಡ್ಕೊಬೇಕು ಆ ಓಟ್ಸ್ ಅನ್ನೋದು ಅಲ್ಲಿವರೆಗೂ ನಾವು ಇದಕ್ಕೆ ಲಿಡ್ ಕ್ಲೋಸ್ ಮಾಡಿ ಇಟ್ಬಿಡೋಣ ನೋಡಿ ಈಗ ಆಲ್ಮೋಸ್ಟ್ ನೀರಲ್ಲಿ ಕಂಪ್ಲೀಟಾಗಿ ಹೀರ್ಕೊಂಬಿಟ್ಟಿದೆ ಈಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ಟೇಸ್ಟಿ ಟೇಸ್ಟಿಯಾಗಿರೋವಂಥ ಓಟ್ಸ್ ರೆಡಿ ಈ ಓಟ್ಸಲ್ಲಿ ಏನಪ್ಪ ಅಂದರೆ ಸೋಡಿಯಂ ಅನ್ನೋದು ಕಡಿಮೆ ಇರುತ್ತೆ ಇದು ಬ್ಲಡ್ ಪ್ರೆಷರ್ ಇರೋರಿಗೆ ತುಂಬ ಒಳ್ಳೆಯದು ವೆಯ್ಟ್ ಲಾಸ್ಗೆ ತುಂಬ ಹೆಲ್ಪ್ ಆಗುತ್ತೆ ಇದರಲ್ಲಿ ಫೈಬರ್ ಕಂಟೆಂಟ್ ಜಾಸ್ತಿ ಇರುತ್ತೆ ಡೆಫಿನೆಟ್ಟಾಗಿ ವೆಯ್ಟ್ ಲಾಸ್ ಮಾಡೋರು ನಿಮ್ಮ ಡಯೆಟಲ್ಲಿ ಓಟ್ಸ್ನ ಕಂಪಲ್ಸರಿ ಇನ್ಕ್ಲೂಡ್ ಮಾಡ್ಕೊಳ್ಳಿ ಮಕ್ಕಳು ಕೂಡ ಅಷ್ಟೇ ಇದನ್ನು ತುಂಬ ಎಂಜಾಯ್ ಮಾಡ್ತಾರೆ ತುಂಬ ಟೇಸ್ಟಿಯಾಗಿರುತ್ತೆ ಏನು ಸ್ಮೈಲ್ ಅದು ಚೆನ್ನಾಗಿದ್ಯಾ ಈಗ ನಾನು ಬ್ರೆಡ್ ಆಮ್ಲೆಟ್ ಮಾಡೋಕ್ಕೆ ಬ್ರೌನ್ ಬ್ರೆಡ್ ತೊಗೊಂಡಿದ್ದೀನಿ ನೀವು ನಿಮಗೆ ಬ್ರೌನ್ ಬ್ರೆಡ್ ಅವೈಲೇಬಲ್ ಇಲ್ಲಾಂದರೆ ನಾರ್ಮಲ್ ಬ್ರೆಡಲ್ಲಿ ಕೂಡ ನೀವು ಮಾಡ್ಕೊಬೋದು ಇದು ಆಲ್ಮೋಸ್ಟ್ ಸ್ಯಾಂಡ್ವಿಚ್ ಥರನೇ ನೋಡಿ ನಾನೇನು ಮಾಡ್ತಿದ್ದೀನಿ ಅಂದರೆ ಎಡ್ಜಸ್ ಎಲ್ಲ ಕಟ್ ಮಾಡ್ಕೊತಾ ಇದ್ದೀನಿ
ಈಗ ಒಂದು ಬೌಲ್ ತಗೊಂಡು ಇದಕ್ಕೆ 2 ಎಗ್ಸ್ನ ಹಾಕ್ಕೊತಾ ಇದ್ದೀನಿ ಈಗ ಇದಕ್ಕೆ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಚಾಪ್ ಮಾಡಿಟ್ಕೊಂಡಿರೋ ಈರುಳ್ಳಿ ಹಸಿಮೆಣಸಿನ್ಕಾಯಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ತಾ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಸಾಲ್ಟ್ನ ಹಾಕ್ಕೊತಾ ಇದ್ದೀನಿ ಇದಕ್ಕೆ ಸಾಲ್ಟ್ ಜಾಸ್ತಿ ಇಡ್ಸಲ್ಲ ಬ್ರೆಡ್ಡಲ್ಲಿ ಆಲ್ರೆಡಿ ಸಾಲ್ಟ್ ಇರುತ್ತೆ ಸೊ ಸಾಲ್ಟ್ ಕಮ್ಮಿ ಹಾಕ್ಕೊಬೇಕಾಗುತ್ತೆ ಈಗ ಒಂದು ಪ್ಯಾನ್ನ ಹೀಟ್ಗಿಟ್ಕೊಂಡು ಬಿಸಿ ಆದಮೇಲೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ ಇದು ತುಂಬಾ ಈಸಿ ರೆಸಿಪಿ ಚಿಕ್ಕ ಮಕ್ಕಳು ಕೂಡ ಮಾಡುವಂತಹ ರೆಸಿಪಿ ಇದು ಏನಪ್ಪ ಎಗ್ ಇದೆ ಆದರೆ ವೆಯ್ಟ್ ಲಾಸ್ಗೆ ಹೆಲ್ಪ್ ಆಗುತ್ತೆ ಅಂತ ಇದ್ದೀನಿ ಅಂತ ಅನ್ಕೊತಾ ಇದ್ದೀರಾ ಹೌದು ನಾವು ಎಗ್ನೂ ಕೂಡ ಪ್ರತಿದಿನ ನಮ್ಮ ಡಯಟಲ್ಲಿ ಇನ್ಕ್ಲೂಡ್ ಮಾಡ್ಕೊಬೇಕು ಇದು ತುಂಬ ಹೆಲ್ದಿ ಹಾಗೆಯೇ ನಾವು ಎಗ್ಗಲ್ಲಿರುವಂತಹ ಎಂಟೈರ್ ಪ್ರೋಟೀನ್ ಅಂಶ ಆಗಿರಲಿ ಅದರದ್ದು ಬೆನಿಫಿಟ್ಸ್ ಆಗಿರಲಿ ನಮಗೆ ಬೇಕು ಅಂದರೆ ನಾವು ಎಲ್ಲೋ ಕೂಡ ತಿನ್ನಲೇಬೇಕಾಗುತ್ತೆ ಕೆಲವರು ಫ್ಯಾಟ್ ಅದು ಅಂದ್ಬಿಟ್ಟು ಎಲ್ಲೋನ ತಿನ್ನಲ್ಲ ಬರೀ ಎಗ್ ವೈಟ್ ಮಾತ್ರ ತಿಂತಾರೆ ಅದು ಅಷ್ಟೊಂದು ಒಳ್ಳೆಯದಲ್ಲ ಎಗ್ ಎಗ್ಗಲ್ಲಿರೋ ಬೆನಿಫಿಟ್ಸ್ ಫುಲ್ಲು ನಮಗೆ ಬೇಕಂದರೆ ಎಗ್ ಫುಲ್ ತಿನ್ನಲೇಬೇಕು ಡೆಫಿನೆಟ್ಟಾಗಿ ಎಗ್ ತಿನ್ನೋದ್ರಿಂದ 1 or 2 ಎಗ್ಸ್ ತಿಂದರೆ ಏನು ವೆಯ್ಟ್ ಗೇನ್ ಏನಾಗೋದಿಲ್ಲ ಇಲ್ಲಿ ನಾನು ಆಮ್ಲೆಟ್ ರೆಡಿ ಮಾಡ್ಕೊಂಡಿದ್ದೀನಿ ಇದನ್ನು ಜಸ್ಟ್ ಸ್ಯಾಂಡ್ವಿಚ್ ರೀತಿ ನಾನು ಕ್ರಿಸ್ಪಿ ಆಗಿರುವಂತಹ ಬ್ರೆಡ್ ನಡುವೆ ಇಡ್ತಾ ಇದ್ದೀನಿ ಇದು ಬ್ರೆಡ್ನ ಚೆನ್ನಾಗಿ ನಾವು ರೋಸ್ಟ್ ಮಾಡ್ಕೊತೀವಲ್ವ ಅದು ಸಖತ್ ಕ್ರಿಸ್ಪಿ ಆಗಿರುತ್ತೆ ಹಾಗೆ ಎಲ್ಲ ವೆಜ್ಜೀಸ್ ಇರುತ್ತೆ ಅಲ್ವ ಒಳಗಡೆ ತುಂಬ ಟೇಸ್ಟಿಯಾಗಿರುತ್ತೆ ಈಸಿಯಾಗಿ ಕೂಡ 1-5 ಮಿನಿಟ್ಸಲ್ಲಿ ನಾವು ಮಾಡ್ಕೊಬೋದು ಇದಕ್ಕೆ ಟೊಮ್ಯಾಟೋ ಸಾಸ್ ಹಾಕ್ಕೊಂಡ್ರೆ ತುಂಬ ತುಂಬ ಟೇಸ್ಟಿಯಾಗಿರುತ್ತೆ ನನಗಂತೂ ತುಂಬ ಇಷ್ಟ ಇದು ಚಿಕ್ಕವರಿಂದ ಹಿಡಿದು ದೊಡ್ಡವರವ್ರಿಗೂ ನಮ್ಮ ಮನೇಲಿ ಎಲ್ಲರೂ ಎಂಜಾಯ್ ಮಾಡ್ಕೊಂಡು ತಿನ್ನೋ ಅಂತಹ ರೆಸಿಪಿ ಇದು ತುಂಬ ಟೇಸ್ಟಿಯಾಗಿರುತ್ತೆ ಟ್ರೈ ಮಾಡಿ ನೋಡಿ ಇವತ್ತಿನ ಶುಭ ನೋಡಿ ಏನಪ್ಪ ಅಂದರೆ ನಾವು ಮಾಡುವ ಯಾವುದೇ ಕೆಲಸ ಆಗಲಿ ಇಬ್ಬರಿಗೆ ಇಷ್ಟ ಆದರೆ ಸಾಕು ಒಂದು ನಾವು ನಂಬಿರುವಂತಹ ಪರಮಾತ್ಮ ಇನ್ನೊಂದು ನಮ್ಮೊಳಗಿರುವ ಅಂತರಾತ್ಮ ಚೆನ್ನಾಗಿದೆ ಅಲ್ವಾ ಈ ಶುಭ ನೋಡಿ ನಿಮ್ಗೆ ಇಷ್ಟ ತಾನೇ ಇರ್ತಾರ ಏನಾದರೂ ಸ್ಯಾಂಡ್ವಿಚ್ಚು ನಾನು ಇಷ್ಟಪಟ್ಟು ಮಾಡಿದ್ದೀನಿ ನೀನು ಇಷ್ಟಪಟ್ಟು ತಿನ್ನಬೇಕು ಇಷ್ಟ ಆಯ್ತಾ ಅವಾಗಲೇ ವಿಡಿಯೋ ನೋಡಿದ್ರಿ ಅಲ್ವಾ ಈ ಎರಡು ರೆಸಿಪೀಸ್ನ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ತುಂಬಾ ಟೇಸ್ಟಿ ಆಗಿರುತ್ತೆ ಹಾಗೆ ತುಂಬಾ ಹೆಲ್ದಿ ಕೂಡ ಆಗುತ್ತೆ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊತಾ ಇದ್ದೀನಿ ಒಂದ್ ವೇಳೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಓಕೆ ಹಾಗಾದ್ರೆ ನಾನು ನಿಮ್ಮನ್ನ ನನ್ನ ನೆಕ್ಸ್ಟ್ ವಿಡಿಯೋ ಅಲ್ಲಿ ಮೀಟ್ ಆಗ್ತೀನಿ ಅಂಟಿಲ್ ದೆನ್ ಟೇಕ್ ಕೇರ್ ಬೈ